ಮಾತಾಡ್ತೀನಿ. ಬೆಂಗಳೂರು ರಾಮನಗರ ಜಿಲ್ಲಾ ಪೊಲೀಸ್ ಆಗಿದೆ, ಕರ್ತವ್ಯ ವ್ಯವಸ್ಥೆ ಇದೆ. ಇನ್ನು ಮತ್ತೆ ಕೂಡ ನಾನು ಕಲಾಭ್ಯಾಸ ಕೂಡ ಮಾಡಿದ್ದೆ, ಪೊಲೀಸ್ ಕೆಲಸ ಕುಂಚಿಯನ್ನು ಕೂಡ ಕಲಾ ಅಭ್ಯಾಸ ಮಾಡ್ತಾ ಇದ್ದೆ. ಆ ನಂತರದಲ್ಲಿ ಈಗ ನಾನು ಜಿಜಿಬಿ ಅನ್ನೋ ಒಂದು ಹೊಸ ಒಂದು ಕೀಟವನ್ನು ಇಟ್ಟುಕೊಂಡು ಕಲಾಕೃತಿ ಹೆಸರಿನಲ್ಲಿ ಸಮಸ್ಯೆ ಬಂದಾಗ ಬಾಲ್ಯದ ನೆನಪುಗಳು ಅಂತೇಳಿ ವಿಷಯ ತೆಗೆದುಕೊಂಡು ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡ್ತಾ ಇದ್ದಂಗೆ ಬರೀ ಜೆ ಜಿ ಮೇಲೆ ಬರೆಯೋದ್ರಿಂದ ಏನಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಬೇಕು, ಅದ್ರ ಬಗ್ಗೆ ವಿಚಾರ ಹೆಚ್ಚಿನ ವಿಚಾರ ತಿಳ್ಕೊಬೇಕು ಅಂತೇಳಿ ಜಿ ಕೆ ವಿಕೆಯ ಬೆಳವಾಡಿ ಸರ್ ಅಂತ ಪ್ರೊಫೆಸರ್ ಅವ್ರ ಹತ್ರ ಭೇಟಿಯಾಗಿ ಅವರದ್ದು ಭ್ರಷ್ಟಾಚಾರ ಸ್ನೇಹಿತರದ್ದು ಭ್ರಷ್ಟಾಚಾರ ಹೀಗೆ ವಿಷಯಗಳ ವಿಚಾರಗಳ ತಲೆ ಹಾಕಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಆ ನಂತರದಲ್ಲಿ ಕೂಡ ಅದೇ ವಿಷಯನ ಜೆ ಜಿ ಮೇಲೆ ಒಂದು ವಿಷಯನ ಇಟ್ಕೊಂಡು ಕಲಾಕೃತಿ ತೆಗೆಸ್ಕೊಂಡು ಬಂದೆ. ಇದೇ ತಿಂಗಳಲ್ಲಿ ಜೂನ್ ಒಂದನೇ ತಾರೀಕಿನಿಂದ ನಾವು ಗ್ಯಾಲರಿ ಚಿತ್ರಗಳ ವರ್ಷದ ಗ್ಯಾಲರಿ ಮಾಡಿಕೊಂಡು ಪ್ರದರ್ಶನಕ್ಕೆ ಅರೇಂಜ್ ಮಾಡಿ ಎರಡನೇ ತಾರೀಕು ಅದನ್ನು ಉದ್ಘಾಟನೆ ಸಮಾರಂಭ ಆಯಿತು. ಈ ದಿನ 5 ದಿನ ನಾಳೆಗೆ ಮತ್ತೆ ಆಗುತ್ತೆ. ಈ 5 ದಿನದಲ್ಲಿ ಬಹಳಷ್ಟು ಕಲಾ ಪ್ರೇಮಿಗಳು ಬಂದರು. ಇದ್ರ ಮಧ್ಯೆ ಒಂದು ಅನುಭವ ಏನು ಅಂತಂದರೆ ದಿನಪತ್ರಿಕೆಗಳನ್ನು ನೋಡಿ ಜಿ ಜಿ ಬಿ ಅನ್ನೋ ಒಂದು ಕಲಾಕೃತಿ ನಡೀತಿದ್ದ ಒಂದು ವಿಷಯ ತಿಳ್ಕೊಂಡು ಭಾಳಷ್ಟು ಜನ ವಯಸ್ಸಾದವರು ತುಂಬ ಜನ ಬಂದರು. ನನ್ನ ಹಳೆಯ ಜೀವನ, ನನ್ನ ಬಾಲ್ಯ ಜೀವನ ನೆನಪು ಮಾಡ್ಬಿಟ್ರಿ ಅಂತ ಒಂದು ನನಗೊಂದು ಕೃತಜ್ಞತೆ ಕೇಳಿದ್ರು. ದೇವ್ರು ಚೆನ್ನಾಗಿಟ್ಟಿ ಚೆನ್ನಾಗಿದೆ ಅಂತ ಆಶೀರ್ವಾದ ಮಾಡೋದು, ಈ ಥರದ್ದು ಭಾಳಷ್ಟು ಅನುಭವಗಳಾಗಿತ್ತು. ಮತ್ತು ಮಕ್ಕಳು ಅವ್ರ ಮೊಮ್ಮಕ್ಕಳನ್ನ ಕರ್ಕೊಂಬರೋದು, ಅವ್ರ ಮಕ್ಕಳು ಕರ್ಕೊಂಬರೋದು, ಮತ್ತು ಇಲ್ಲಿ ಫೋಟೋ ಹಿಡಿದು ಈ ಥರ ಪೇಂಟಿಂಗ್ ಇದೆ ನೋಡಿ, ಇದು ನಾವು ಮಾಡ್ತಾ ಇದ್ದಿದ್ದು, ನಾವು ಆಟ ಆಡ್ತೀವಿ ಅಂತೇಳಿ ಅವರು ಬೇರೆ ಫಾರಿನ್ನಲ್ಲಿರುವಂಥ ವಿದೇಶದಲ್ಲಿರುವಂಥ ಮಕ್ಕಳಿಗೆ ಮೆಸೇಜನ್ನು ತಿಳಿಸೋದು, ಈ ಥರ ಸನ್ನಿವೇಶಗಳು ಭಾಳಷ್ಟು ಇಲ್ಲಿ ನೋಡೋದು ನನಗೆ ಭಾಳ ಸಂತೋಷ. ಯಾಕಂದರೆ ನನ್ನ ಕೆಲಸ ಭಾಳಷ್ಟು ಜನನ ಒಂದು ಹಳೆ ನೆನಪುಗಳನ್ನ ಮರುಕಳಿಸಿ ಅವ್ರಿಗೆ ಸಂತೋಷ ತಂದಿದೆ ಅಂದರೆ ನನಗೆ ಇನ್ನು ಹೆಚ್ಚಿನ ಸಂತೋಷ ಆಗ್ತದೆ. ಈ ಥರ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಗಿದೆ. 200-300 ಜನ ಆ ಥರ ಬಂದೋಗಿದ್ದಾರೆ ಈವರೆಗೂ ಕಲಾಕೃತಿಗಳು ವೀಕ್ಷಣೆ ಮಾಡೋದಕ್ಕೆ. ಅದರಲ್ಲಿ ಮುಖ್ಯವಾಗಿ ಇವರು ವಯಸ್ಸಾದವರು, ವೃದ್ಧರು, ಅವ್ರು ನಡೆಯೋಕ್ಕೆ ಆಗ್ತಿಲ್ಲ, ಕಾಲು ಆಗಿದೆ. ಮತ್ತು ನನಗೆ ಕೂಡ ಮೆಟ್ಲಿಂದ ನಾನೇ ಅವ್ರನ್ನ ಕರ್ಕೊಂಡು ಕೂಡ ಬಂದೆ. ಈ ಥರ ಎಲ್ಲ ಮೆಸೇಜ್ಗಳು ಮಾಡಿದ್ರು, ಭಾಳ ಸಂತೋಷ ಆಯ್ತಪ್ಪ ನಿನ್ನಿಂದ ನಮಗೆ ಹಳೆ ನೆನಪುಗಳೆಲ್ಲ ಮರುಕಳಿಸ್ದಾಗಾಯಿತು. ಇಷ್ಟು ಅನುಭವ ಚೆನ್ನಾಗಿದೆ ಇದು ಮುಖ್ಯ. ಹಾಗೇ ನಮ್ಮ ಪೊಲೀಸ್ ಇಲಾಖೆ ನನ್ನ ಹತ್ತಿರದಲ್ಲಿ ಇರುವಂಥ ಅಧಿಕಾರಿಗಳು, ಅಲ್ಲಿ ನಾನು ಕೆಲಸ ಮಾಡ್ತಿರೋ ಅಧಿಕಾರಿಗಳು ಎಲ್ಲರೂ ಕೂಡ ಅದನ್ನು ನನಗೆ ಪ್ರೋತ್ಸಾಹ ಮಾಡಿಕೊಡ್ತಾ ಬಂದರು. ನಮ್ಮ ಸೂಪರಿಂಟೆಂಡೆಂಟ್ ಪೊಲೀಸ್ ಇರುವಂಥ ವಂಶಕೃಷ್ಣ ಸರ್, ಲಕ್ಷ್ಮೀ ಗಣೇಶನು, ಮತ್ತು ಐ ಎಸ್ ಚಂದ್ರಶೇಖರ್ ಸರ್ ಸೆಂಟ್ರಲ್ ರೇಂಜ್ ಆಫೀಸರ್ಸ್, ಮತ್ತು ನನ್ನ ಕೇಂದ್ರ ಸ್ಥಾನದ ಉಸ್ತುವಾರಿ ಡಿವೈಸಸ್ ಆಗಿರುವಂಥವ್ರು ಜಯರಾಮ್ ಸರ್, ಭಾಳಷ್ಟು ಅವರತ್ತು ಭಾಳಷ್ಟು ನನಗೆ ಸಹಕಾರಿಯಾಗಿ ಬಂದರು. ಮತ್ತು ನಮ್ಮ ನನ್ನ ಜೊತೆ ಈ ಹಿಂದೆ ಇದ್ದಂಥ ಅಧಿಕಾರಿಗಳಾದಂಥ ಮಂಜುನಾಥ್ ಶುಕ್ಲ ಸರ್, ಅವರಂತೂ ನನಗೆ ಭಾಳಷ್ಟು ಸಹಾಯ ಮಾಡ್ಕೊತಾರೆ, ಮೆಸೇಜ್ ಕೊಡ್ತಾರೆ, ಮತ್ತು ಹಿಂಗೆ ಮಾಡೋದೊಂದು ಮಾರ್ಗದರ್ಶನ ಕೊಡ್ತಾಯಿದ್ರು. ಒಟ್ಟಾರೆ ಹೇಳಬೇಕು ಅಂದರೆ ನಾನು ಇಡೀ ಕಲಾ ಪ್ರದರ್ಶನಕ್ಕೆ ಮೂಲ ಮುಖ್ಯವಾಗಿ ನಿನ್ನ ಕಲೆಯನ್ನು ಪ್ರಾರಂಭ ಮಾಡು ಬಿಡಬೇಡ ಅಂತ ಹೇಳಿದ್ದು ರಮೇಶ್ ಭಾನತ್ ಐದೇ ಸರ್. ಈಗ ಅವ್ರು ಹೇಳಿ ಕೂಡ ಒಂದು 7-8 ವರ್ಷ ಆಗೋದು ನನ್ನ ಕಲೆನ ಆಚೆಗೆ ಪೊಲೀಸ್ ಕೆಲಸದಲ್ಲಿ ಬಿಡು ಸಿಕ್ಕಿಲ್ಲ ಸರ್ ಮಾಡೋಕ್ಕಾಗಲ್ಲ ಅಂತೇಳಿ ಕೈಬಿಟ್ಟಾಗ ಅವರೇ ನನಗೆ ಬೈದು ನೀನು ಕಲಾಕೃತಿ ಮಾಡ್ತಾಯಿದ್ರು, ಏನಾದ್ರು ಸ್ಪೆಷಲ್ ಮಾಡು, ನೋಡು ಹೊಸ ವಿಷಯ ಹುಡುಕಿ ಮಾಡು, ನೀನು ಸ್ವಲ್ಪ ಬಿಡಿಸ್ಕೊಂತೀಯ ಅಲ್ಲಿ ಹೇಳಿದಾಗ ಸುಮಾರು 7-8 ವರ್ಷ ಇದ್ದೆ. ಹೇಳಿದಾಗ ಅವರು ಮಾತನ್ನ ಕೇಳಿ ಮತ್ತೆ ಚಿತ್ರಕಲೆ ಪ್ರಾರಂಭ ಮಾಡಿದ್ದೆ. ಮತ್ತೆ ನಾನು 94-95 ಕಲಾವಂದರೆ ಬಿಟ್ಟಿದ್ದೆ. 1996 ನಾನು ಪೊಲೀಸ್ ಇಲಾಖೆಗೆ ಸೇರಿದ್ದೆ. ಆ ಮಧ್ಯದಲ್ಲಿ 8 ವರ್ಷ ಕೂಡ ಗ್ಯಾಪ್ ಆಗಿತ್ತು, ನಾನು ಚಿತ್ರಕಲೆಯನ್ನು ಅಷ್ಟಾಗಿ ಮಾಡ್ತಾ ಇದ್ದೆ. ನಮ್ಮ ರಮೇಶ್ ಮನಸ್ ಸರ್ ಹೇಳಿದ ಮೇಲೆ ಪ್ರಾರಂಭ ಮಾಡಿದ್ದು ಅಂತ ಹೇಳುವಂತೆ ಕಲಾ ಗ್ಯಾಲರಿಯನ್ನು ಕೂಡ ಅವರೇ ನೋಂದಣಿ ಮಾಡಿಸಿ ಕಲಾ ಪ್ರದರ್ಶನಕ್ಕೆ ಅನುಕೂಲ ಕೂಡ ನಮ್ಮ ರಮೇಶ್ ಮನಸ್ಸರ್ ಹೇಳಿದ್ದು. ಅದಾದಮೇಲೆ ಕೂಡ ಬೇರೆ ಏನಂತ ಶಿಕ್ಷಣ ಸರ್ ಅವರು ಸರ್ ಎಲ್ಲ ನನಗೆ ಸಹಾಯ ಹಸ್ತವಾಗಿ ಬೆಂದಾಗಿ ಇಟ್ಟುಕೊಂಡು ನನಗೆ ಕೆಲಸ ಮಾಡಿಕೊಟ್ರು. ಮತ್ತು ಇನ್ನೊಂದು ನನ್ನ ಸ್ಥಳೀಯರಾದಂಥ ಸುಮನ ಅನಂತ್ ಕುಮಾರ್ ಅಂತೇಳಿ ಗುರಿ ಮುಖ್ಯ ಸಮಾಜ ಸೇವಕರು, ಅವ್ರ ಬಗ್ಗೆ ಹೇಳೋಕ್ಕೆ 2 ಮಾಸ ಅಷ್ಟು ಒಂದು ಸಹಾಯ ಮಾಡಿದ್ದಾರೆ. ಅವರ ಹತ್ರ ಚಳವಳಿಯಾಗಿರ್ತೇನೆ ಇಷ್ಟು.